ಮೂವತ್ತು ಸುದ್ದಿಗಳು ಏನೇನಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಉಪಚುನಾವಣೆ ಗೆಲ್ಲಲು ಬೊಮ್ಮಾಯಿ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಹಾವೇರಿ ನಗರದ ನೆಹರು ಓಲೇಕರ್ ನಿವಾಸಕ್ಕೆ ಸಿಎಂ ಬೊಮ್ಮಾಯಿ ಭೇಟಿ ಕೊಟ್ಟಿದ್ದಾರೆ. ಶಾಸಕ ನೆಹರು ಓಲೇಕರ್ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಮೊದಲಿನಿಂದಲೂ ಮುನಿಸಿಕೊಂಡಿದ್ದಾರೆ. ಇತ್ತ ಶಿವರಾಜ್ ಸಜ್ಜನರ ಜೊತೆಗೂ ಶಾಸಕ ನೆಹರು ಓಲೇಕರ್ ಸಂಬಂಧ ಸರಿಯಿಲ್ಲ, ಭಿನ್ನಾಭಿಪ್ರಾಯ ಇದೆ ಎನ್ನಲಾಗಿದೆ. ಶಾಸಕ ನೆಹರು ಓಲೇಕರ್ ಮನವೊಲಿಕೆಗೆ ಸಿಎಂ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಉಪಚುನಾವಣೆ ಹಿನ್ನೆಲೆ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗಾಗಿ ದಳಪತಿಗಳು ಮತಬೇಟೆಗೆ ಸಜ್ಜಾಗಿದ್ದಾರೆ. ಸಿಂದಗಿ ಪಟ್ಟಣಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಆಗಮಿಸಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಸಹ ಆಗಮಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಅಂಗಡಿ ನಿವಾಸಕ್ಕೆ ಆಗಮಿಸಿದ ಎಚ್ಡಿಡಿ ಜೆಡಿಎಸ್ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾತ್ರಿ ವಿಜಯಪುರ ನಗರದಲ್ಲಿ ವಾಸ್ತವ್ಯ ಹೂಡಲಿದ್ದು ಬೆಳಗ್ಗೆ ಸಿಂದಗಿ ಪಟ್ಟಣಕ್ಕೆ ಆಗಮಿಸಿ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಜಿಲ್ಲೆಯ ಸಿಂದಗಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಲಮೇಲ ಪಟ್ಟಣದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ತೆರೆದ ವಾಹನವನ್ನ ಏರಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಮನಗೂಳಿಗೆ ಮತ ಹಾಕುವಂತೆ ಮತಯಾಚಿಸಿದ್ರು. ಬಿಜೆಪಿ ಮುಖಂಡರು ಆಲಮೇಲ ತಾಲೂಕು ಘೋಷಣೆ ಮಾಡಿಲ್ಲ, ಅದನ್ನ ಘೋಷಣೆ ಮಾಡಿದ್ದು ದಿವಂಗತ ಎಂಸಿ ಮನಗೂಳಿ, ಹೀಗಾಗಿ ಅವರ ಮಗನಿಗೆ ನೀವೆಲ್ಲರೂ ಕೂಡ ಮತ ಕೊಡಬೇಕು ಅಂತ ಮನವಿ ಮಾಡಿದ್ರು. ಎಡ 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 ಈಚೆ ಬಂದು ಒಬ್ರಿಗೂ ಪರಿಹಾರ ಕೊಡ್ಲಿಲ್ಲ, ಹಾಸ್ಪಿಟ್ಲು ಬಿಲ್ ಕೊಡ್ಲಿಲ್ಲ. ಆದ್ರೆ ನಮ್ಮ ಮನವಿ ಅವರ ಕುಟುಂಬದ ಹಾಸ್ಪಿಟ್ಲಲ್ಲಿ ಬಡವ್ರಿಗೆ ಅತ್ಯಧಿಕ ಸೇವೆ ಮಾಡಿದ್ರೆ ಇಲ್ಲ. ಹಾಸ್ಟೆಲ್ನಲ್ಲೂ ಕಾಂಗ್ರೆಸ್ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಪರ ಸಿದ್ದರಾಮಯ್ಯ ಮತಯಾಚನೆ ಮಾಡುತ್ತಿದ್ದಾರೆ. ಮಾಸನಕಟ್ಟಿ ಗ್ರಾಮಕ್ಕೆ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಂತೆ ಜನ ಮುಗಿಬಿದ್ದರು. ಸಿದ್ದರಾಮಯ್ಯಗೆ ಸಲೀಂ ಅಹಮ್ಮದ್, ಮನೋಹರ್, ತಹಶೀಲ್ದಾರ್, ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಸಾಥ್ ಕೊಟ್ಟರು. ಎಚ್ಡಿ ಕುಮಾರಸ್ವಾಮಿ ಡೀಲ್ ಮಾಸ್ಟರ್ ಅಂತ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮ್ಮದ್ ಸರಣಿ ಟ್ವೀಟ್ ಮಾಡಿದ್ದಾರೆ. ನಾನು ನಿಮ್ಮ ಜೊತೆ ಕೆಲಸ ಮಾಡಿದವನು, ಎರಡು ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿಯಾಗಲು ಡೀಲ್ ಮಾಡಿದ್ರು. ಮುಸ್ಲಿಮರ ಬಗ್ಗೆ ಕುಮಾರಸ್ವಾಮಿಗೆ ಕಾಳಜಿ ಇಲ್ಲ, ಸಿಎಂ ಇಬ್ರಾಹಿಂ ಇನ್ನೂ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಸರಣಿ ಟ್ವೀಟ್ ಮಾಡಿದ್ದಾರೆ. ವಿಜಯದಶಮಿ ಹಿನ್ನೆಲೆಯಲ್ಲಿ ಪೊಲೀಸರು ಕೇಸರಿ ಉಡುಪು ಧರಿಸಿದ್ದಕ್ಕೆ ಸಿದ್ದರಾಮಯ್ಯ ಆಕ್ಷೇಪ ವಿಚಾರವಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಉಡುಪಿಯ ಕಾಪು ಪೊಲೀಸರು ಕೇಸರಿ ವಸ್ತ್ರ ಧರಿಸಿರುವ ಫೋಟೋ ಹಾಕಿದ್ದಾರೆ. ನಿಮಗೆ ಕೇಸರಿ ಕಂಡ್ರೆ ಯಾಕಷ್ಟು ಭಯ? ನೀವು ಟಿಪ್ಪುವಿನ ಪೋಷಾಕು ಧರಿಸಿ ಖಡ್ಗ ಹಿಡದಿಲ್ವೇ? ಪಚ್ಚೆ ಶಾಲು ಟೊಪ್ಪಿ ಧರಿಸಿದಾಗ ಭಾವೈಕ್ಯತೆ ನೆನಪಾಗ್ಲಿಲ್ವೇ? ಪೊಲೀಸರು ಕೇಸರಿ ಬಟ್ಟೆ ಧರಿಸಿದ್ರೆ ನಿಮ್ಗೇನ್ ಸಮಸ್ಯೆ ಅಂತ ಪ್ರಶ್ನಿಸಿದ್ದಾರೆ. ಕೇಸರಿ ಕಂಡಾಗ ಯಾಕೆ ಅಷ್ಟು ಭಯ ಆಗೋದು ಅಂತ ಹೇಳುವಂಥದ್ದು, ನೀವು ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಟಿಪ್ಪುವಿನ ಡ್ರೆಸ್ ಹಾಕ್ಕೊಂಡು ಖಡ್ಗ ಹಿಡಿದಂಥವ್ರು, ಮಸೀದಿಗೆ ಹೋದರೆ ಪಚ್ಚೆ ಶಾಲು ಹಾಕ್ಕೊಂಡು ತಲೆಗೆ ಟೊಪ್ಪಿ ಹಾಕುವಾಗ ನಿಮಗೆ ಆ ಭಾವೈಕ್ಯತೆ ನೆನಪು ಬರೋದಿಲ್ಲ. ಪೊಲೀಸರು ಕೇಸರಿಯ ಒಂದು ಬಟ್ಟೆ ಹಾಕಿದ ಕೂಡಲೇ ನಿಮ್ಗೇನು ಸಮಸ್ಯೆ ಆಗೋದು ಅಂತ ಹೇಳುವಂಥದ್ದು. ಗದಗದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಯಾರು ಹಿಂದುತ್ವವನ್ನ ಹೆಚ್ಚು ಬೈತಾರೆ ಅವರಿಗೆ ಮುಸ್ಲಿಂ ಓಟ್ಗಳು ಸಿಗ್ತವೆ ಅನ್ನುವ ಉದ್ದೇಶ ಅವರದ್ದು. ಆರ್ಎಸ್ಎಸ್ ಬೈಯೋದಿಕ್ಕೆ ಒಂದೇ ಒಂದು ಅಂಶ ಅವರಲ್ಲಿಲ್ಲ ಅಂತ ಕಿಡಿಕಾರಿದ್ರು. ಅಲ್ಲದೆ ದೇವೇಗೌಡರು ಈ ಹಿಂದೆ ಆರ್ಎಸ್ಎಸ್ ಅನ್ನ ಹೊಗಳಿದ್ರು, ಈಗ ನಿರಾಕರಣೆ ಮಾಡುತ್ತಿದ್ದಾರೆ, ಇದು ರಾಜಕೀಯ ದಾಳ ಅನ್ನೋದು ಗೊತ್ತಾಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗದಗದಲ್ಲಿ ಮತಾಂತರ ತಡೆಗೆ ಶ್ರೀರಾಮ ಸೇನೆ ಪಥಸಂಚಲನ ನಡೆಸಿದೆ. ಗದಗದ ಪ್ರಮುಖ ಬೀದಿಯಲ್ಲಿ ಗಣವೇಷಧಾರಿಗಳು ಪರೇಡ್ ಮಾಡಿದ್ದಾರೆ. ನಗರದ ವೀರನಾರಾಯಣ ಮಂದಿರದಿಂದ ಆರಂಭಗೊಂಡ ಪಥಸಂಚಲನದಲ್ಲಿ ಭಾಗಿಯಾದವರಿಗೆ ಸ್ಥಳೀಯರು ಪುಷ್ಪ ವೃಷ್ಟಿಗೈದಿದ್ದಾರೆ. ಚೌಡಿಕೂಟ, ಸೋಮೇಶ್ವರ ದೇವಸ್ಥಾನದ ಮೂಲಕ ಮುನ್ಸಿಪಲ್ ಗ್ರೌಂಡ್ವರೆಗೂ ಆಕರ್ಷಕ ಪರೇಡ್ ನಡೆದಿದೆ. ಗುಬ್ಬಿ ಜೆಡಿಎಸ್ ಶಾಸಕ ಶ್ರೀನಿವಾಸ್ಗೆ ಎಚ್ಡಿಕೆ ಮತ್ತೊಂದು ಶಾಕ್ ಕೊಡೋದಿಕ್ಕೆ ಪ್ಲಾನ್ ಮಾಡಿದ್ದಾರಾ ಅನ್ನುವ ಅನುಮಾನ ಮತ್ತಷ್ಟು ದಟ್ಟವಾಗ್ತಿದೆ. ಯಾಕಂದ್ರೆ ಗುಬ್ಬಿ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಯನ್ನ ಹಾಕೋದಿಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಿದೆ ಅನ್ನುವ ಅಂತ್ಯಕಂತೆಗಳಿಗೆ ಈಗ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ. 25ರಂದು ಗುಬ್ಬಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಕಾರ್ಯಕ್ರಮದ ಪ್ಲಾಂಪ್ಲೆಟ್ನಲ್ಲಿ ನಾಗರಾಜ್ ಫೋಟೋ ಹೈಲೈಟ್ ಆಗಿದ್ದು ಶಾಸಕ ಶ್ರೀನಿವಾಸ್ ಉಪಸ್ಥಿತಿ ಅಂದಷ್ಟೇ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಶಾಸಕ ಶ್ರೀನಿವಾಸ್ ಅದು ನಕಲಿ ಆಹ್ವಾನ ಪತ್ರಿಕೆ ಅಂದಿದ್ದಾರೆ. ದಸರಾ ಹಬ್ಬದಂದು ಮಾಲೂರು ಶಾಸಕ ನಂಜೇಗೌಡ ಗಾಳಿಯಲ್ಲಿ ಗುಂಡು ಹಾರಿಸಿದ ಕೇಸ್ಗೆ ಸಂಬಂಧಪಟ್ಟಾಗೆ ಶಾಸಕ ನಂಜೇಗೌಡ ಬಂಧಿಸಲು ಸಂಸದ ಮುನಿಸ್ವಾಮಿ, ಮಾಜಿ ಶಾಸಕ ಮಂಜುನಾಥ್ ಗೌಡ ಆಗ್ರಹಿಸಿದ್ದಾರೆ. ಬಂಧಿಸುವ ವಿಚಾರಕ್ಕೆ ಇಬ್ಬರ ಹೇಳಿಕೆಗೆ ಶಾಸಕ ನಂಜೇಗೌಡ ವ್ಯಂಗ್ಯವಾಡಿದ್ದು, ನಾನು ರೌಡಿ ಶೀಟರ್ ಅಲ್ಲ, ಯಾವುದೇ 420 ಕೇಸ್ ಇಲ್ಲ, ಪೊಲೀಸರು ಬಂಧಿಸಿದ್ರೆ ಜೈಲಿಗೆ ಹೋಗಲು ಸಿದ್ಧ ಅಂತ ಟಾಂಗ್ ಕೊಟ್ಟಿದ್ದಾರೆ.
ಮಳೆ ಅಬ್ಬರ ಜೋರಾಗಿದೆ. ಎನ್ಆರ್ಪುರ ಪಟ್ಟಣದಲ್ಲಿ